ಮುಖಳಾದ್ಲವಳೆ ದೇವಕಿ. ಈ ದೇವಕಂಗೆ ಆ ಏಳು ಪುತ್ರಿಯರನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಲು ಅವನು ನಿಶ್ಚಯಿಸಿದ. ವಸುದೇವ ಆಗ ಉಗ್ರಸೇನ ಅನ್ನೋ ಮಥುರಾ ನರೇಶನ ಮಥುರಾ ರಾಜನ ಮಂತ್ರಿಯಾಗಿದ್ದ. ದೇವಕಂಗೆ ತನ್ನ ಏಳು ಪುತ್ರಿಯರನ್ನು ಅವರ ಆ ಸಜ್ಜನನಾದ ವಸುದೇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವನು ನಿಶ್ಚಯಿಸಿದಾಗ ಹುಡುಗಿಯರಾದ ಏಳು ಪುತ್ರಿಯರು, ಅದರಲ್ಲಿ ಪ್ರಮುಖಳಾದ ದೇವಕಿ. ಮದುವೆ ಅಂದ್ರೆ ಸಾಮಾನ್ಯವಾಗಿ ಪ್ರತಿಯೊಂದು ಹುಡುಗಿಯ ಜೀವನದಲ್ಲಿ ಅದು ಒಂದು ಪ್ರಮುಖ ಘಟ್ಟ ಅಂತ ಹೇಳ್ಬೋದು. ಸೊ ಒಂದು ಹುಡುಗಿಯಾದವಳು ತನ್ನ ಮದುವೆ ಮುಂಚೆ ನೂರಾರು ಕನಸುಗಳು ಕಾಣ್ತಾಳೆ, ಕಾತುರ, ರೋಮಾಂಚ ಎಲ್ಲಾನು ಒಟ್ಟುಗೂಡಿ ಆ ಒಂದು ಅನುಭವನೇ ಬೇರೆದು. ಹೀಗೆ ನಮ್ಮ ದೇವಕಿ ಕೂಡ ತನ್ನ ಮದುವೆ ಮುಂಚೆ ನೂರಾರು ಕನಸುಗಳನ್ನ ಕಾಣ್ತಿದ್ಲು. ಇನ್ನೇನು, ಮದ್ವೆ ಬಂದೇ ಬಿಡ್ತು. ಮದ್ವೆ ಆದ ಬಳಿಕ ದೇವಕಿ ಅಣ್ಣನಾದ ಕಂಸ ಪ್ರೀತಿಯ ತಂಗಿಯ ಮೇಲೆ ತನ್ನ ಪ್ರೀತಿ ತೋರಿಸ್ಬೇಕು ಅಂತ ಸ್ವತಃ ಅವಳ ರಥದ ಸಾರಥಿಯಾಗಿ ಹೊರಟ. ಅಷ್ಟರಲ್ಲಿ ಒಂದು ಅಶರೀರ ವಾಣಿ ಆಯ್ತು. ಏನಾಯ್ತು, ಏನದು ಅಶರೀರ ವಾಣಿ? ಕಂಸ ಮೂರ್ಖ, ಈ ಹೆಣ್ಣಿನ ಅಷ್ಟಮ ಗರ್ಭ ನಿನ್ನನ್ನು ಕೊಲ್ಲುತ್ತೆ, ಮುಂದೆ ಹೋಗ್ಬಿಟ್ಟು ನಿನ್ನ ಮೃತ್ಯುವಿಗೆ ಕಾರಣ ಆಗುತ್ತೆ ಅಂತ ಈ ಅಶರೀರ ವಾಣಿ ಯಾವಾಗ ಆ ತರ ಹೇಳ್ತು, ತಕ್ಷಣವೇ ತಂಗಿ ಮೇಲಿದ್ದ ಎಲ್ಲಾ ಪ್ರೀತಿ ಎಲ್ಲ ಮಂಗ ಮಾಯ ಆಗೋಯ್ತು. ಅದು ದ್ವೇಷಕ್ಕೆ ಪರಿವರ್ತಿಸಿತು. ನೋಡಿ, ಈ ಲೋಕದಲ್ಲಿ ಎಲ್ಲಾ ಸಂಬಂಧಗಳು ಎಷ್ಟು ಅಶಾಶ್ವತ. ಪ್ರೀತಿ ದ್ವೇಷಕ್ಕೆ ಹೇಗೆ ಕ್ಷಣ ಮಾತ್ರದಲ್ಲಿ ಪರಿವರ್ತಿಸಬಹುದು? ಹೀಗೆ ದ್ವೇಷಕ್ಕೆ ಪರಿವರ್ತಿಸಿ ಹೆಣ್ಣು, ಒಂದು ಹೆಣ್ಣವಳು ಅದು ಬೇರೆ ನನ್ನ ಸ್ವತಃ ತಂಗಿ ಅಂತ ಪರಿಗಣಿಸದೆ ಅವಳನ್ನ ದಯೆ ದಾಕ್ಷಿಣ್ಯ ಇಲ್ಲದೆ ಆ ಕೂಡಲೇ ಅವಳ ಎಡಗೈಯಿಂದ ಅವಳ ಕೂದಲನ್ನ ಹಿಡ್ಕೊಂಡಂತೆ ಬಲಗೈಯಿಂದ ತನ್ನ ಕತ್ತಿಯನ್ನ ಬಿಚ್ಚಿದ್ನಂತೆ. ಸೊ ನೂರಾರು ಸವಿಗನಸುಗಳು ದೋಣಿಯಲ್ಲಿ ಸಾಗುತ್ತಿದ್ದ ಮದುಮಗಳು ಹೀಗೆ ಏಕಾಏಕಿಯಾಗಿ, ಅವಳು ನಿರಪರಾಧಿಯಾಗಿದ್ಲು, ಅವಳು ಏನು ಮಾಡೇ ಇರ್ಲಿಲ್ಲ, ಅಂದ್ರೂ ಆ ಅಣ್ಣ ಖಡ್ಗ ಹಿಡಿದು ಈಗ ನಿಂತಿದ್ದಾನೆ ಅವಳ ಮುಂದೆ. ಅವಳ ಮನಸ್ಸಿನ ಪರಿಸ್ಥಿತಿ ಏನಾಗಿರ್ಬೋದು ಅಂತ ನಾವು ಊಹಿಸ್ಬೋದಾ? ಅವಳ ಸ್ಥಾನದಲ್ಲಿ ನಿಂತಿದ್ರೆ ನಾವು ಏನ್ ಮಾಡ್ತಿದ್ವಿ ಅಂತ ಒಂದು ಪರಿಕಲ್ಪನೆಯು ನಮಗೆ ಆಗಲ್ಲ. ಆದ್ರೆ ಅವಳು ನಮ್ಮಂತಹ ಸಾಧಾರಣ ವ್ಯಕ್ತಿತ್ವ ಅಲ್ಲ, ಅವಳು ಈ ಕಥೆಯ ನಾಯಕಿ. ಅಸಾಧಾರಣ ಹೆಣ್ಣು. ಅವಳ ಹೆಸರು ದೇವಕಿ. ಪ್ರಭುಪಾದ್ರು ಹತ್ತನೇ ಸ್ಕಂದದಲ್ಲಿ, ಭಾಗವತದ ಹತ್ತನೇ ಸ್ಕಂದದಲ್ಲಿ ಮೊದಲನೇ ಅಧ್ಯಾಯ, ಅದರಲ್ಲಿಯೇ ದೇವಕಿಯ ಈ ಪೂರ್ಣ ಕಥೆ ಇರೋದು. ಅದರ 34ನೇ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ಭಾವಾರ್ಥ ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, ಈ ಅಶರೀರ ವಾಣಿ ಆದಾಗ ನಾವು ಏನ್ ಅನ್ಕೋಬಹುದು, ಅಯ್ಯೋ ನನ್ನ ಜೀವನವೇ ಈಗ ಈ ತರ ಆಗೋಗುತ್ತಾ, ಇನ್ನ ಕಂಸನ ನನ್ನನ್ನ ಕೊಂದು ಬಿಡ್ತಾನ ಅಂತ ನಾವು ಅನ್ಕೊಂಡಿರ್ಬೋದು. ಆದ್ರೆ ದೇವಕಿ ಆತರ ಅನ್ಕೊಂಡಿಲ್ಲ ಅಂತೆ. ಪ್ರಭುಪಾದ್ರು ಏನ್ ಹೇಳ್ತಾರೆ, ಅಶರೀರ ವಾಣಿ ಆದಾಗ ಅವಳು ಗ್ರಹಿಸಿದ್ದು ಇಷ್ಟೇ, ಸ್ವಯಂ ಭಗವಂತನೇ ತನ್ನ ಗರ್ಭದಲ್ಲಿ ಜನಿಸ್ತಾನೆ ಅಂತ ಅವಳಿಗೆ ಗೊತ್ತಾಯ್ತು. ಹಲೋ, ಶಾಂತ ಅಂತ, ಕ್ಲಾಸ್ ಅಟೆಂಡ್ ಆಗ್ಬೇಕಿವತ್ತು. ಈ ಅತ್ಯಂತ ಸಂತೋಷದ ಸುದ್ದಿ ತಿಳಿದ ಅವಳು ಆ ಕ್ಷಣದಿಂದ ಭಗವತ್ ಪ್ರೀತಿಯ ಆನಂದವನ್ನು ಅನುಭವಿಸಲು ತೊಡಗಿದ್ಲಂತೆ. ಅದು ಭಗವತ್ ಪ್ರೀತಿಯ ಆನಂದ ಅಂದ್ರೆ ಅದು ಈ ಲೋಕಕ್ಕೆ ಸೇರಿದ ಭಾವನೆನೆ ಅಲ್ಲ, ಅದು ಅಲೌಕಿಕ ಆನಂದ. ಅದರಲ್ಲಿ ಅವಳು ತಲ್ಲೀನಲಾದಿ ಆಗಿದ್ದಾಗ ದೇವಕಿಗೆ ತಾನು ಪ್ರಾಣ ಕಳೆದುಕೊಳ್ಬಹುದು,
ಅಥವಾ ಯಾವುದೇ ಭಯ ಆತಂಕ ಕಂಸನಿಂದ ಆತಂಕ ಆಗಲಿಲ್ಲ ಅಂತೆ. ಯಾವುದೇ ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ ಸ್ಥೈರ್ಯ ಎಲ್ಲ ತಂದುಕೊಂಡಳು. ಇದೆಲ್ಲ ಎಲ್ಲ ಬಾಹ್ಯ ಪರಿಸ್ಥಿತಿಗಳು, ಆದರೆ ಅವರು ಅವಳ ಅಂತರಂಗದಲ್ಲಿ ಅವಳು ಭಗವತ್ ಪ್ರೀತಿಯ ಆನಂದವನ್ನು ಅನುಭವಿಸಲು ತೊಡಗಿದ್ಲಂತೆ. ಯಾಕೆ? ಯಾಕಂದ್ರೆ ದೇವಕಿ ಮತ್ತು ವಸುದೇವರು ಸಾಧಾರಣರಲ್ಲ. ಅವರು ಅವರಿಗೆ ಭಗವಂತನ ಆಶ್ರಯ ಸಿಕ್ಕಿದೆ, ಭಗವಂತನಲ್ಲಿ ಅವರು ಆಶ್ರಿತರು, ಭಗವಂತನ ಪರಮ ಭಕ್ತರು ಕೂಡ. ನೋಡಿ, ತನ್ನ ಕೈ ಹಿಡಿದ ಪತ್ನಿ ಪ್ರಾಣ ಉಳಿಸಲು ಆ ಸಜ್ಜನ ಅತಿ ಸಜ್ಜನನಾಗಿದ್ದಂತೆ ವಸುದೇವ. ಕಂಸನನ್ನು ಕುರಿತು ಅವನು ಅವನ ಹೆಂಡತಿನ ಬಚಾಯಿಸ್ಬೇಕು, ಈ ಕಂಸ ಕ್ರೂರ ಕಂಸನ ಈಗ ಹತ್ಯೆ ಮಾಡ್ಬಿಡ್ತಾನೆ, ಏನಾದರೂ ಒಂದು ಉಪಾಯ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ಕಂಸನಿಗೆ ಅನೇಕ ರೀತಿಯಲ್ಲಿ ಅವನು ವಾದಿಸ್ತಾನಂತೆ. ಸ್ತ್ರೀ ಹತ್ಯೆ ಮಹಾಪಾಪ, ಕುಲದೋಷಕರ, ಆಮೇಲೆ ಇನ್ನು ಕರ್ಮಾದಿ ಫಲಗಳನ್ನೆಲ್ಲ ಹೇಳ್ಬಿಟ್ಟು ಅವನು ಸಮಜಾಯಿಸಲು ಪ್ರಯತ್ನ ಮಾಡ್ತಾನೆ. ಆದರೆ ವಸುದೇವನ ಮಾತಿಗೆ ಅವನು ಪರಿಗಣಿಸ್ತಾನ, ಅವನಿಗೆ ಏನು ಪರಿಣಾಮವೇ ಆಗ್ಲಿಲ್ಲ ಅಂತೆ. ಅಕ್ರೂರ ಕಂಸನ ಮೇಲೆ ಯಾವ ಪರಿಣಾಮನೂ ಆಗ್ಲಿಲ್ಲ. ಅವನಿಗೆ ಈ ಜನ್ಮದಲ್ಲ, ಮುಂದಿನ ಯಾವುದೇ ಜನ್ಮದ ಪಾಪಗಳ ಪರಿಣಾಮ ಎಲ್ಲ ಅದ್ರ ಬಗ್ಗೆ ಒಂದು ಲೇಷ ಮಾತ್ರ ಕೂಡ ಭಯ ಆತಂಕ ಇರ್ಲಿಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಯಾಕಂದ್ರೆ ಅವನು ರಾಕ್ಷಸರನ್ನ ಅನುಸರಿಸ್ತಿದ್ದ, ಅವನು ಆಸುರಿ ಮನೋಭಾವನೆ ಉಳ್ಳವನು, ಅದರಲ್ಲೂ ರಾಕ್ಷಸರನ್ನ ಅನುಸರಿಸ್ತಿದ್ದ. ಆದ್ರಿಂದ ಆತಂಕ ಅವನಿಗೆಲ್ಲ ಆಗಿದ್ದು. ಆತಂಕ ಆಗಿದ್ದು ಯಾರಿಗೆ? ವಸುದೇವನಿಗೆ. ಯಾಕೆ ವಸುದೇವನಿಗೆ ಆತಂಕ ಆಯ್ತು? ಯಾಕಂದ್ರೆ ಹೇಗಾದ್ರೂ ಮಾಡಿ ದೇವಕಿಯ ಪ್ರಾಣ ರಕ್ಷಣೆ ಮಾಡಬೇಕು ಅಂತ ಆಲೋಚಿಸ್ತಿರ್ಬೇಕಾದ್ರೆ ಅಕಸ್ಮಾತ್ ಆಗಿ ತನ್ನ ಜನನದ ಒಂದು ಘಟನೆ ಅವನಿಗೆ ನೆನಪಾಯ್ತು. ಏನು ಅದು? ತಾನು ಜನಿಸಿದಾಗ ದೇವತೆಗಳು ಆಕಾಶದಿಂದ ದುಂದುಬಿ ನಾದ ಮಾಡಿದ್ರಂತೆ. ಅದಕ್ಕೆ ಅವನಿಗೆ ಅನಕ ದುಂದುಬಿ ಅಂತನೂ ಹೆಸರಿದೆ. ಆಗ ಅವನಿಗೆ ಗೊತ್ತಾಯಿತು, ನನ್ನ ಕುಶಲ ಕ್ಷೇಮದ ಬಗ್ಗೆ ಭಗವಂತನ ಆಶೀರ್ವಾದದ ಅದು ಸಂಕೇತ ಅಂತ ಆಗ ಸ್ಮರಣೆ ಆಯ್ತು. ಆ ಸ್ಮರಣೆ ಆದ ತಕ್ಷಣನೇ ಅವನಿಗೆ ಒಂದು ಉಪಾಯ ತೋಚಿತಂತೆ. ತನಗೆ ಜನಿಸಿದ ಎಲ್ಲಾ ಪುತ್ರರನ್ನು ನಾನು ನಿನಗೆ ಒಪ್ಪಿಸ್ತೇನೆ ಕಂಸ ಅಂತ ಪ್ರಮಾಣ ಮಾಡಿಬಿಟ್ಟಂತೆ. ಭಗವಂತನ ಆಶ್ರಯದಲ್ಲಿ ಅವನಿಗೆ ಸಂಪೂರ್ಣ ವಿಶ್ವಾಸ ಇತ್ತಂತೆ. ಹೀಗೆ ಆ ಸಂಪೂರ್ಣ ವಿಶ್ವಾಸದಿಂದ ಯಾವಾಗ ಅವನು ಹೇಳ್ದೋ ಕಂಸ ಅದಕ್ಕೆ ತಕ್ಷಣವೇ ಒಪ್ಕೊಂಡ್ಬಿಟ್ಟ. ಈ ಒಂದು ಘಟನೆಯಲ್ಲಿ ನಮಗೆ ಏನು ನಿದರ್ಶನ ಸಿಗ್ಬೋದು? ವಾಸ್ತವದಲ್ಲಿ ದೇವಕಿ ಮತ್ತು ವಸುದೇವರು ಭಗವಂತನ ಪರಮ ಭಕ್ತರು. ಭಗವಂತನನ್ನು ಹಡೆಯುವ ಸೌಭಾಗ್ಯ ಅವರದ್ದಾಗಿತ್ತು. ಅವರಿಗೆ ಅವರು ಇವರು ಅಲ್ಲ, ಸ್ವಯಂ ಭಗವಂತನೇ, ನಾನೇ ನಿಮ್ಮ ಮಗನಾಗಿ ಹುಟ್ಟುತ್ತೇನೆ ಅಂತ ಅವರಿಗೆ ಆ ಸೌಭಾಗ್ಯ ಕೊಟ್ಟಿದ್ದ, ವರಪ್ರಧಾನವಾಗಿತ್ತು ಅವರಿಗೆ. ಅದು ಹೇಗೆ ಅವ್ರಿಗೆ ಸಿಕ್ತು? ಹಿಂದೆ ಭಾಗವತದಲ್ಲಿ ಕಥೆ ಬರುತ್ತೆ. ಹಿಂದೆ ಸತ್ಯುಗದ ಕಾಲದಲ್ಲಿ ವಸುದೇವ ಸುತಾಪನೆಂಬ ಪ್ರಜಾಪತಿಯಾಗಿದ್ದಂತೆ. ಆಮೇಲೆ ದೇವಕಿ ಅವನ ಪತ್ನಿ ಪ್ರಿಷ್ಣಿಯಾಗಿದ್ಲು. ಬ್ರಹ್ಮನಿಂದ ಸಂತಾನ ಸೃಷ್ಟಿಯ ಆದೇಶ ಬಂತವರಿಗೆ. ಆಗ ದಂಪತಿಗಳಿಬ್ಬರು ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಪರಮ ಪುರುಷೋತ್ತಮ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಅಂತರಂಗದಲ್ಲಿ ತನ್ನ ಒಳಗಡೆ ಹೃದಯದಲ್ಲಿ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಎಷ್ಟು ದಿವಸ ಸ್ಮರಿಸಿದ್ರು ಅವರು? ಒಂದ್ ದಿವಸ ಅಲ್ಲ, ಎರಡು ದಿವಸ ಅಲ್ಲ, ಒಂದ್ ವರ್ಷ ಅಲ್ಲ, 12,000 ವರ್ಷಗಳ ಕಾಲ. ನೋಡಿ ಎಷ್ಟು ಉದ್ದ ಕಾಲ. ಆ ಕಾಲ ಹೇಗೆ ಇರ್ಬೋದು ಅಂತ ನಮ್ಮ ಕಲ್ಪನೆ ಕೂಡ ಅದು ಮೀರಿದ್ದು. 12,000 ವರ್ಷ ಕಾಲ ಕಠೋರ ತಪಸ್ಸು ಮಾಡಿದ್ರು. ಹೇಗೆ ಮಾಡಿದ್ರು? ಅಂತರಂಗದೊಳಗೆ ಶ್ರೀ ಕೃಷ್ಣನ ಸ್ಮರಣೆ ಮಾಡಿದ್ರು. ಯಾವುದಕ್ಕೋಸ್ಕರ ಮಾಡಿದ್ರು?
ಶ್ರೀ ಕೃಷ್ಣ ಭಗವಂತನು ತಮ್ಮ ಮಗನಾಗಿ ಬರ್ಬೇಕು ಅಂತ. ಅದಕ್ಕೆ ತಮ್ಮ ಆಸೆಗಳನ್ನ ಈಡೇರಿಸು ಅಂತ ಅಲ್ಲ, ಭಗವಂತನಿಗೆ ಸೇವೆ ಸಲ್ಲಿಸ್ಬೇಕು, ಭಗವಂತನನ್ನು ನಾವು ಮಗನಾಗಿ ಪಡ್ಕೋಬೇಕು, ಅವನನ್ನ ಲಾಲಿಸ್ಬೇಕು, ಪಾಲಿಸ್ಬೇಕು, ಅವನ ಸೇವೆ ಮಾಡ್ಬೇಕು ಅಂತ ಆ ಮನೋಭಾವನೆಯಲ್ಲಿ ಅವರು ಭಗವಂತನನ್ನ ಸ್ಮರಿಸಿ ಕಠೋರ ತಪಸ್ಸು 12,000 ವರ್ಷಗಳು, ಅಂದ್ರೆ ಚಿಕ್ಕ ಕಾಲಾವಕಾಶ ಏನು ಅಲ್ಲ, ಆಗ ಅವರ ತಪಸ್ಸಿಗೆ ಮೆಚ್ಚಿ ಭಗವಂತನು ಸ್ವಯಂ ಅವರ ಮಗನಾಗಿ ಕೃಷ್ಣಿ ಗರ್ಭನಾಗಿ ಹುಟ್ಟಿದಂತೆ. ನೋಡಿ ಎಂಥ ಭಾಗ್ಯವಂತರು ಈ ದಂಪತಿಗಳು, ಸ್ವಯಂ ಭಗವಂತನೇ ಅವರಿಗೆ ಮಗನಾಗಿ ಹುಟ್ಟಿದ್ದ. ಆದ್ರೆ ಅವರು ಅದಕ್ಕೆ ತಕ್ಕ ಪರಿಶ್ರಮನು ಪಟ್ಟಿದ್ದಾರೆ. ಪರಿಶ್ರಮ ಪಡೆದೇ ಯಾವುದು ಫಲ ಸಿಗೋದಿಲ್ಲ. ಭಗವಂತನನ್ನು ಪಡೆಯಲು ಅಷ್ಟೆಲ್ಲ ಸುಲಭವಾದ ಮಾರ್ಗ ಯಾವುದು ಇಲ್ಲ. ಯಾಕಂದ್ರೆ ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ, ಭಗವಂತನ ಭಕ್ತಿ ಸುದುರ್ಲಭ. ಸುದುರ್ಲಭ ಅಂದ್ರೆ ಸುಲಭವಾಗಿ ದೊರಕುವುದಲ್ಲ ಅಂತ ಆಚಾರ್ಯರು ಹೇಳಿದ್ದಾರೆ. ಯಾಕಂದ್ರೆ ಒಂದ್ಸತಿ ಅದ್ ನಮಗೆ ಭಕ್ತಿಯಲ್ಲಿ ನಾವು ಪರಿಪಕ್ವವಾದಾಗ, ಭಕ್ತಿ ಎನ್ನೋದ್ರಲ್ಲಿ ನಮಗೆ ರುಚಿ ಸಿಕ್ಕಿ ನಾವು ಭಗವಂತನ ಸ್ಮರಣೆ ಮಾಡಿದಾಗ ಭಗವಂತ ಸ್ವಯಂ ನಮ್ಮ ವಶವಾಗ್ಬಿಡ್ತಾನಂತೆ. ಸೊ ಭಗವಂತನನ್ನೇ ನಾವು ಪಡ್ಕೊಂಡ್ ಬಿಡ್ತೀವಿ. ಆದ್ರಿಂದ ಅದು ಅಷ್ಟು ಸುಲಭವಾಗಿ ಭಗವಂತ ಕೊಡಲ್ಲ ನಮ್ಗೆ. 12,000 ವರ್ಷ ಕಾಲ ಕೃಷ್ಣ ಪರಮಾತ್ಮನನ್ನು ಮಗನಾಗಿ ಪಡೆಯಲು ತಮ್ಮ ಅಂತಃಕರಣದಲ್ಲಿ ನಿರಂತರವಾಗಿ ಸತತವಾಗಿ ಸ್ಮರಿಸ್ತಾರಂತೆ. ನೋಡಿ ಈಗ ನಮ್ಮ ಅದು ಕಲ್ಪನೆಗೆ ಮೀರಿದ್ದು. ಯಾಕೆ ಅಂದ್ರೆ ನಮ್ಮ ಪರಿಸ್ಥಿತಿ ನೋಡಿ, ನಮ್ಗೆ ದಿನದಲ್ಲಿ 1.5 ಅಥವಾ 2 ಗಂಟೆ ಕಾಲ ನಾವು ಕೃಷ್ಣನ ನಾಮಸ್ಮರಣೆ ಮಾಡ್ಬೇಕು. ಅದೇ ಎಷ್ಟು ಕಷ್ಟ ನಮಗೆ. ಬೆಳಗ್ಗೆ ಏಳೋದ್ ಕಷ್ಟ, ಎದ್ರೆ ಜಪದಲ್ಲಿ ಲೋಪದೋಷಗಳಿದೆ, ಆಮೇಲೆ ಗಮನ ಅತ್ತ ಇತ್ತ, ಫೋನ್ ಕಾಲ್ಗಳು ಬೇರೆ. ಈಗಂತೂ ವಾಟ್ಸ್ಆ್ಯಪ್ ಅಂತಃಕರಣದಲ್ಲಿ ಬಂದ್ಮೇಲಂತೂ ಕೃಷ್ಣನನ್ನು ಆ ಅಂತಃಕರಣದಲ್ಲಿ ಇಡಲು ಎಷ್ಟು ಸಾಧ್ಯನೇ ಇಲ್ಲ. ಹೀಗಿರ್ಬೇಕಾದ್ರೆ ಭಗವತ್ ನಾಮಸ್ಮರಣೆಯಲ್ಲಿ ರುಚಿ ಹೇಗೆ ಬರುತ್ತೆ ನಮ್ಗೆ? ಬರೋದೇ ಕಷ್ಟ, ರುಚಿ ಬರೋದು ಕಷ್ಟ, ಬಂದ್ರು ಅದನ್ನ ಕಾಪಾಡ್ಕೊಳ್ಳೋದು ಅದನ್ನು ತುಂಬಾ ಕಷ್ಟ. ಸೊ ಈಗ ನಮ್ಮ ಪರಿಸ್ಥಿತಿ ಈ ತರ ಇದೆ. ಯಾಕೆ ಇದೆ ಅಂತ ಭಾಗವತದಲ್ಲೇ 5ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ನಮ್ಮ ಪರಿಸ್ಥಿತಿಯನ್ನು ಚೆನ್ನಾಗಿ ವಿವರಿಸ್ತಿದ್ದಾರೆ. ಭಾಗವತದಲ್ಲಿ ಏನಂತ ಹೇಳ್ತಾರೆ ಹೇಳ್ತೀನಿ. ಯಾವತ್ ಕ್ರಿಯಾಸ್ ತಾವತ್ ಇದಂ ಮನೋವೈ ಕರ್ಮಾತ್ಮಕಂ ಏನ ಶರೀರ ಬಂಧ. ಅಂದ್ರೆ ನಾವು ಇರೋದು ದೇಹ ದೈಹಿಕ ಪರಿಕಲ್ಪನೆಯಲ್ಲಿ. ದೈಹಿಕ ಪರಿಕಲ್ಪನೆ ಅಂದ್ರೆ ಬಾಡಿಲಿ ಕನ್ಸೆಪ್ಷನ್ ಆಫ್ ಲೈಫ್. ನಾವು ದೈಹಿಕ ಪರಿಕಲ್ಪನೆಯಲ್ಲಿ ಇರ್ಬೇಕಾದ್ರೆ ನಾವು ಕರ್ಮಾನುಬಂಧನಗಳಲ್ಲಿದ್ದೇವೆ, ನಾವು ಕರ್ಮ ಬಂಧನದಲ್ಲಿ ಇದ್ದೇವೆ. ನಾನು ನನ್ನದು ಎನ್ನುವ ಮೋಹ ಪಾಶದಲ್ಲಿ ಸಿಲುಕಿ ಬಿಟ್ಟಿದ್ದೇವೆ. ಆಮೇಲೆ ನಮಗೆ ಅದರಿಂದ ಹೀಗಿರ್ಬೇಕಾದ್ರೆ ಕರ್ಮ ಫಲ, ಯಾವತ್ ಕ್ರಿಯಾಸ್ ತಾವತ್ ಇದಂ ಮನೋವೈ, ನಮ್ಮ ಮನಸ್ಸು ಅದರಿಂದ ಯಾವ್ದ್ರಲ್ಲಿದೆ? ನಮ್ಮ ಮನಸ್ಸು ನಮ್ಮ ಕರ್ಮದಲ್ಲಿದೆ, ಕರ್ಮ ಫಲದಲ್ಲಿ ಇದೆ. ಆದ್ರಿಂದ ತ್ರಿವಿಧ ತಾಪತ್ರಯಗಳನ್ನು ನಾವು ಅನುಭವಿಸ್ತಿದ್ದೇವೆ. ಈ ಮೋಹಪಾಶ, ನಾನು ನನ್ನದು ಎಂಬ ಮೋಹಪಾಶ ಯಾವ ತನಕ ಇರುತ್ತೋ ಆ ತನಕ ಮನಸ್ಸು ಕರ್ಮದಲ್ಲೇ ತಲ್ಲೀನವಾಗಿ ಇರುತ್ತಂತೆ. ಅದ್ರ ಮನಸ್ಸಿನಲ್ಲಿ ಆಗ ಕೃಷ್ಣನಿಗೆ ಸ್ಥಾನ ಕೊಡ್ಲಿಕ್ಕೆ ಆಗಲ್ಲ ನಮ್ಮ ಕೈನಲ್ಲಿ. ಆದ್ರಿಂದ ನಮಗೆ ನಾವು ಈ ಶರೀರಕ್ಕೆ ಬದ್ಧರು, ವಿ ಆರ್ ಬೌಂಡ್ ಟು ದ ಬಾಡಿ. ನಾವು ಈ ಶರೀರದ ಆಗು ಹೋಗುಗಳಲ್ಲೇ ನಮಗೆ ರುಚಿ ಜಾಸ್ತಿ. ಆದ್ರಿಂದ ಕೃಷ್ಣನ ನಾಮಸ್ಮರಣೆಯಲ್ಲಿ ರುಚಿ ಇಲ್ಲ. ಅದರ ಈ ಶರೀರದ ಸಂಬಂಧಗಳಲ್ಲಿ ನಾವು ಪಳಗಿ ಹೋಗ್ಬಿಟ್ಟಿದ್ದೇವೆ.
ಆದ್ರಿಂದ ನಮಗೆ ಏನಂತ ಕರೀತಾರೆ, ಬದ್ಧ ಜೀವಿಗಳು ಅಂತ ಕರೀತಾರೆ. ಆದ್ರೆ ನಾವು ಬದ್ಧ ಜೀವಿಗಳು, ದೇವಕಿ ಬದ್ಧ ಜೀವಿ ಆಗಿರ್ಲಿಲ್ಲ. ಅವಳ ಸ್ತರ ಏನು ಏನು ಅಂದ್ರೆ, ಅವಳು ಮುಕ್ತಾತ್ಮಳು. ಮುಕ್ತಾತ್ಮ ಅಂದ್ರೆ ಲಿಬರೇಟೆಡ್ ಸೋಲ್, ಲಿಬರೇಟೆಡ್ ಸೋಲ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಭಗವಂತನ ಪರಿಶುದ್ಧ ಭಕ್ತಳು, ಅ ಪ್ಯೂರ್ ಡಿವೋಟಿ. ಅವಳ ಮನಸ್ಸಿನ ಅಂತಃಕರಣದಲ್ಲಿ ಎಷ್ಟು ನಿರ್ಮಲವಾಗಿರುತ್ತೆ ಅಂದ್ರೆ, ಅಲ್ಲಿ ಈ ಇಹಲೋಕದ ಆಗು ಹೋಗುಗಳ ಬಗ್ಗೆ ಎಲ್ಲೂ ಅಲ್ಲಿ ಸ್ಥಾನ ಇಲ್ಲ. ಯಾಕಂದ್ರೆ ಅಲ್ಲಿ ಬರೀ ಭಗವಂತನೇ ತುಂಬಿಕೊಂಡಿದ್ದಾನೆ. ಮನಸ್ಸಿನ ಅಂತಃಕರಣದಲ್ಲಿ ಚಿರವಾಗಿ ಶಾಶ್ವತವಾಗಿ ಭಗವಂತನಲ್ಲೇ ಅವಳು ತಲ್ಲೀನಲಾಗಿದ್ದಂತೆ. ನೋಡಿ ಆಚಾರ್ಯರು, ಯಾರ ಮನಸ್ಸು ಸದಾ ಭಗವಂತನಲ್ಲಿ ಅವನ ನಾಮಸ್ಮರಣೆಯಲ್ಲಿ ಇದೆಯೋ ಅಂಥವರು, ಅಂಥವರ ಮನಸ್ಸು ಭಗವದ್ಧಾಮ ಎನಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಇನ್ನೂ ಆ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಬೋದು. ದೇವಕಿಗೆ ಅಶರೀರವಾಣಿ ಆಗಿದ್ದಾಗ್ಲಿಂದನೇ ಭಗವಂತನನ್ನು ಅಡಿಯುವ ಸಂತೋಷ ಎಷ್ಟು ಜಾಸ್ತಿ, ಸಂತೋಷ ಉಕ್ಕಿ ಬರ್ತಾ ಇತ್ತು ಅಂದ್ರೆ, ಅವಳು ಸತತವಾಗಿ ನಿರಂತರವಾಗಿ ಅವನನ್ನೇ ಸ್ಮರಿಸ್ತಿದ್ಲು. ಅವನನ್ನ ನೋಡುವ ಕಾತುರದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನನ್ನ ನೋಡ್ಬೇಕು, ಅವನನ್ನ ಲಾಲಿಸ್ಬೇಕು, ಪಾಲಿಸ್ಬೇಕು ಅಂತ ಅವಳು ಆ ಕಾತುರದಲ್ಲಿ ಅವನನ್ನ ಹಡಿಬೇಕು ಅಂತ ಸ್ಮರಿಸ್ತಾ ಇದ್ಲು. ಆ ಸ್ಮರಣೆಯಲ್ಲಿ ಅವಳು ಅಲೌಕಿಕ ಆನಂದವನ್ನು ಅನುಭವಿಸ್ತಿದ್ದಂತೆ. ಅದು ಈ ಶರೀರಕ್ಕೆ ಸಂಬಂಧಪಟ್ಟದ್ದು ಅಲ್ಲ, ಅದು ಅದು ಪರಲೋಕಕ್ಕೆ ಸಂಬಂಧಪಟ್ಟದ್ದು. ಈ ಭಾವನೆ, ಈ ಅನುಭೂತಿ, ಈ ಅನುಭೂತಿಯಲ್ಲಿ ಅವಳು ಇದ್ದಾಗ ಈ ಶರೀರಕ್ಕೆ ಸಂಬಂಧಿಸಿದ ಎಲ್ಲಾ ಕಷ್ಟಗಳನ್ನು ಅವಳು ಮೀರಿದ್ಲಂತೆ. ಆದ್ರಿಂದ ಭಗವಂತನ ನಿರೀಕ್ಷೆಯಲ್ಲಿ, ಅವನ ಸೇವೆಯಲ್ಲಿ ತಾನು ಯಾವುದೇ ದುಃಖ, ಯಾವುದೇ ಪ್ರಾಣಾಪಾಯಕಾರಿ ವಿಪತ್ತು, ಯಾವುದೇ ವಿಪತ್ತು ಬಂದ್ರೂ, ಕಂಸನ ಅತಿಕ್ರಮ ಇದ್ರು, ಅವನ ಕ್ರೂರತೆ ಇದ್ರು, ಅದನ್ನ ಸಹಿಸಿಕೊಂಡು ತಾಳ್ಮೆಯಿಂದ ಪ್ರತಿ ವರ್ಷ ಒಂದಾದ್ಮೇಲೆ ಒಂದು ಮಗುನ ಜನ್ಮಿಸಿ, ಅದು ಬೇರೆ ಎಲ್ಲಿ ಮೊದಲನೇ ಮಗು ಆದ್ಮೇಲೆ ಅಂತೂ ಅವ್ರ ಇಬ್ಬರಿಗೂ ಕಾರಾಗೃಹ ವಾಸ ಆಗೋಯ್ತು. ಕಂಸ ಎಂತಹ ಕ್ರೂರಿ ನೋಡಿ, ಅವರಿಗೆ ಕಬ್ಬಿಣದ ಸಲಾಕೆಗಳು, ಅವಳು ಬೇಡಿಗಳು ಅದನ್ನು ಹಾಕ್ಬಿಟ್ಟಂತೆ. ಅದನ್ನೆಲ್ಲ ಸಹಿಸ್ಕೊಂಡು ಅಬ್ಬಬ್ಬಾ, ಒಂದು ನೋಡಿ, ಒಂದು ಹೆಣ್ಣಿಗೆ ಆಲ್ರೆಡಿ ಹೆಣ್ಣು ಅಂದ್ರೆ ಒಂದು ಕಷ್ಟದ ಜೀವಿ ಅಂತಾನೆ ಭಾವನೆ. ಅದ್ರಲ್ಲೂ ಯಾಕಂದ್ರೆ ಒಂದು ಮಗುನ ಜನ್ಮ ಕೊಡ್ಬೇಕಾದ್ರೆ ಅದು ಅಸಾಧಾರಣ, ಅದು ಎಷ್ಟು ಕಷ್ಟಕರ. 9 ತಿಂಗಳು ಅದನ್ನ ಗರ್ಭದಲ್ಲಿ ಇರಿಸ್ಬೇಕು, ಪೋಷಿಸ್ಬೇಕು, ಕಾಳಜಿ ವಹಿಸ್ಬೇಕು, ಹೆಜ್ಜೆ ಹೆಜ್ಜೆಯಲ್ಲೂ ಸಾವಕಾಶವಾಗಿ ಇರ್ಬೇಕು. ಆಮೇಲೆ ಮಗು ಮೇಲೆ ಮೆತ್ತಗೆ ಮೋಹ ಬೆಳೆದು ಹೋಗ್ಬಿಡುತ್ತೆ. ನನ್ನ ಮಗು ಬರುತ್ತೆ, ನಾನು ಅದಕ್ಕೆ ಜನ್ಮ ನೀಡ್ತೀನಿ ಅಂತ ತಾಯಿಯ ಮಮತೆ ಮೇಲೇರಿ ಬರುತ್ತೆ. ಹೀಗಿರ್ಬೇಕಾದ್ರೆ ಮಗುವನ್ನ ಪಡ್ಕೋಬೇಕಾದ್ರು, ಜನ್ಮ ನೀಡ್ಬೇಕಾದ್ರು ತಾಯಿಗೆ ಪುನರ್ಜನ್ಮ ಸಿಕ್ಕ ಹಾಗೆ ಅಂತ ಎಲ್ಲ ದೊಡ್ಡವರು ಹೇಳ್ತಾರೆ. ನಾವೆಲ್ಲ ಎಲ್ಲ ತಾಯಂದ್ರಿಗೂ, ಇಲ್ಲಿರೋ ತಾಯಂದ್ರಿಗೂ ಅದು ಗೊತ್ತಿರೋ ಮಾತೆ. ಪ್ರಭುಪಾದ್ರೆ ಹೇಳ್ತಾರೆ, ಭಗವತ್ ಪ್ರೀತಿಗೆ ಈ ಲೋಕದಲ್ಲಿ ನಿದರ್ಶನ ಅಂದ್ರೆ ತಾಯಿಗೆ ಮಗುವಿನ ಮೇಲೆ ಇರೋ ಮಮತೆ, ಮಗುವಿನ ಮೇಲೆ ಇರೋ ಪ್ರೀತಿ. ಅದೇ ಸ್ವಲ್ಪ ಹೋಲಿಸ್ಬಹುದು ಭಗವತ್ ಪ್ರೀತಿಗೆ, ತಾಯಿಗೆ ಮಗುವಿನ ಮೇಲಿರೋ ಪ್ರೀತಿನ ಹೋಲಿಸ್ಬಹುದು. ಬೇರೆ ಎಲ್ಲಾನು ನಮ್ಮ ಸ್ವಾರ್ಥದ ಪ್ರೀತಿ, ಬೇರೆ ಎಲ್ಲಾನು ನೀನು ನನಗೆ ಇಷ್ಟು ಮಾಡಿದ್ರೆ ನಾನು ನಿನಗೆ ಪ್ರೀತಿ ಮಾಡ್ತೀನಿ, ನೀನು ನನಗೆ ಏನು ಮಾಡದೇ ಇದ್ರೆ ನಾನು ನಿನಗೆ ಪ್ರೀತಿ ಮಾಡಲ್ಲ, ಇದೇ ಗಿವ್ ಅಂಡ್ ಟೇಕ್ ಇದ್ದೇ ಇರುತ್ತೆ. ಆದ್ರೆ ಅನ್ಕಂಡೀಷನಲ್ ಲವ್ ಅಂದ್ರೆ ಏನು,
ಯಾವುದೇ ಅಪೇಕ್ಷೆ ಇಲ್ಲದೆ ಅನ್ಕಂಡೀಷನಲ್ ಲವ್ ಯಾವ್ದಿರುತ್ತೆ, ನಿರ್ಮಲವಾದದ್ದು ಯಾವ್ದಿದೆಯೋ ಅದು ತಾಯಿಯ ಪ್ರೀತಿ ಅಂತೆ, ತಾಯಿಯ ಮಮತೆ ಮಗುವಿನ ಮೇಲೆ. ಹೀಗಿರ್ಬೇಕಾದ್ರೆ ಈ ಮಹಾತಾಯಿ ದೇವಕಿ ತಾನು ಹಡೆದ ಎಲ್ಲ 6 ಶಿಶುಗಳನ್ನ ಹಡೆತಾಳೆ ಅವಳು. ಆ ಎಲ್ಲ 6 ಶಿಶುಗಳನ್ನ ಕ್ರೂರ ಕಂಸನ ಕೈಗೆ ಒಪ್ಪಿಸ್ಬಿಡ್ತಾಳೆ. ನೋಡಿ, ಒಂದು ತಾಯಿಯ ಮಮತೆಯ ರೂಪದಲ್ಲಿ ಅವಳ ಹಾಲು ಜನ್ಮ ನೀಡಿದ ತಕ್ಷಣ ಹಾಲು ಉಕ್ಕಿ ಬರುತ್ತಂತೆ. ಆದ್ರೆ ದೇವಕಿಗೆ ಒಂದು ಮಗುಗೂ, ಆ 6 ಮಗುಲ್ಲಿ ಒಂದು ಮಗುಗೂ ಹಾಲು ಉಣಿಸಲು ಅಥವಾ ಅದಕ್ಕೆ ಅಕ್ಕರೆ ತೋರಿಸ್ಲಿಕ್ಕೆ ಅಥವಾ ಅದಕ್ಕೆ ಮಮತೆ ತೋರಿಸ್ಲಿಕ್ಕೆ ಯಾವ್ದಕ್ಕೂ ಅವಕಾಶನೇ ಇರಲಿಲ್ಲ. ತನ್ನ ನವಜಾತ ಶಿಶು ಒಂದು ಕೋಮಲ ಸ್ಥಿತಿನಲ್ಲಿ ಇರುತ್ತೆ ಅದು. ಅಯ್ಯೋ ಪಾಪ, ಎಷ್ಟು ಪುಟಾಣಿ ಮಗು ಅಂತ. ಇನ್ನು ಹಾಲುಣ್ಣದ ಶಿಶು, ಅಂತಹ ಶಿಶುಗಳನ್ನ ಎಲ್ಲ ಕ್ರೂರ ಕಠೋರ ಕಂಸನ ಹೃದಯ ತುಂಬಾ ಕಠೋರವಾಗಿತ್ತಂತೆ, ಅವನ ಕೈಗೆ ಒಪ್ಪಿಸ್ಬಿಡ್ತಾಳೆ. ಯಾರಿಗಾದ್ರೂ ಕನಿಕರ ಬರುತ್ತೆ, ಆದ್ರೆ ಕಂಸನಿಗೆ ಕನಿಕರ ದಯೆ ದಾಕ್ಷಿಣ್ಯ ಏನು ಇರಲಿಲ್ಲ. ಇಂತಹ ಭಗವಂತನನ್ನು ಪಡೆಯಲು ನೋಡಿ ಎಂತಹ ಕಠಿಣ ಕ್ರೂರ ಪರೀಕ್ಷೆಗೂ ಸೈ ಅಂತ ಹೇಳಿದ್ಲು ದೇವಕಿ. ಇದು ಅಸಾಧಾರಣ ಪರೀಕ್ಷೆ. ನಾನು ಅನ್ಕೊಳ್ತಾ ಇರ್ತೀನಿ, ಮಾಲಿನಿ ಮಾತಾಜಿ ನನಗೆ ಯಾವಾಗ್ಲಿಂದ ದೇವಕಿ ಮೇಲೆ ಅಂತ ಟಾಪಿಕ್ ಕೊಟ್ರು ಆವಾಗ್ಲಿಂದ ನಾನು ಸ್ವಲ್ಪ ಸ್ಮರಣೆ ಮಾಡ್ತಾ ಇದ್ದೀನಿ. ಅನ್ಕೊಳ್ತಾ ಇದ್ದೀನಿ, ನಾನು ದೇವಕಿಯ ಸ್ಥಾನದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ಆಲೋಚನೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ಆ ಆಲೋಚನೆ ಕೂಡ ಮಾಡ್ಲಿಕ್ಕೆ ಧೈರ್ಯ ಬರ್ತಿಲ್ಲ. ಯಾಕಂದ್ರೆ ಎಂತಹ ದೊಡ್ಡ ಪರೀಕ್ಷೆ ಅದು, ಅಂತಹ ದೊಡ್ಡ ಪರೀಕ್ಷೆ ನಮ್ಮಿಂದ ಅಸಾಧ್ಯ. ಅದು ಅವರಿಗೆ 6 ಪುತ್ರರು, ಆ ದೇವಕಿ 6 ಪುತ್ರರನ್ನ ಷಡ್ ಗರ್ಭಗಳು ಅಂತ ಕರೀತಾರೆ. ಈ ಷಡ್ ಗರ್ಭಗಳನ್ನ ಕಂಸನ ಕೈಗೊಪ್ಪಿಸಲು ದೇವಕಿಯ ಸ್ತರ ನಾವು ಸ್ವಲ್ಪ ಪರೀಕ್ಷಿಸಬಹುದು. ಈಗ ಅವಳು ಈ ನಿರ್ಧಾರ ಹೇಗೆ ತಗೊಂಡ್ಲು, ಹೇಗೆ ತಗೊಂಡ್ಲು ಅಂದ್ರೆ, ನಾವು ಕಂಸ ಕ್ರೂರಿ ಅಂತ ಅವಳು ದುರ್ಬಲವಾಗೋಗ್ಬಿಟ್ಲು ಅಂತ ಅನ್ಕೋಬಾರ್ದು, ಅಥವಾ ಅಜ್ಞಾನದಿಂದ ಇಂತಹ ನಿರ್ಧಾರ ತಗೊಂಡ್ಲು ಅಂತ ಅನ್ಕೋಬಾರ್ದು. ಇದರ ಈ ಎಲ್ಲಾ ವಿಷಯಗಳ ಹಿಂದೆ ಇರೋ ಮಾರ್ಮಿಕ ತತ್ವಗಳನ್ನು ಅವಳು ಚೆನ್ನಾಗಿ ಅರಿತು ಈ ತರ ನಿರ್ಧಾರ ತಗೊಂಡ್ಲಂತೆ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರನೇ ಆ ನಿರ್ಧಾರ ತಗೊಂಡ್ಮೇಲೆ ಷಟ್ ಗರ್ಭಗಳನ್ನ ಕಂಸನ ಕೈಗೆ ಒಪ್ಪಿಸ್ಬೇಕು. ಯಾಕಂದ್ರೆ ಕೃಷ್ಣನ ಸೇವೆಯಲ್ಲಿ ಅದು ಮಾಡ್ಬೇಕು, ನಾವು ಕೃಷ್ಣನ ಜನ್ಮ ಕೊಡ್ಬೇಕು. ಆದ್ರಿಂದ ನಾವು ಕೃಷ್ಣನನ್ನ ಈ ಧರೆಗೆ ಇಳಿಸ್ಬೇಕಾದ್ರೆ ನಾವು ಎಂತಹ ಪರೀಕ್ಷೆಯನ್ನಾದ್ರೂ ಕೊಡ್ಬೋದು ಅಂತ ಧೈರ್ಯದಿಂದ ಈ ನಿರ್ಧಾರವನ್ನು ತಗೊಂಡ್ಲಂತೆ. ನೋಡಿ ಎಂತಹ ಆತ್ಮಬಲ ಅವಳದು. ಒಂದು ತಾಯಿಗೆ ತನ್ನ ಮಗು ತುಂಬಾ ಪ್ರೀತಿಕರ, ಆ ಮಗುನ ಬೇರೆಯವ್ರು ಯಾರಿಗಾದ್ರೂ ಸುಮ್ಮನೆ ಹೀಗೆ 1 ಗಂಟೆ ಕಾಲಾವಕಾಶಕ್ಕೆ ಕೊಡಕ್ಕೂ ನಮಗೆ ಇಷ್ಟ ಇರೋಲ್ಲ. ಅಯ್ಯೋ ನನ್ನ ಮಗು ಎಲ್ಲಿ ಹೊಟ್ಟೋಯ್ತು ಅಂತ ನಮಗೆ ಭಯ ಆತಂಕ ಶುರು ಆಗೋಗ್ಬಿಡುತ್ತೆ. ಆದ್ರೆ ದೇವಕಿ ತನ್ನ 6 ಮಕ್ಕಳನ್ನ ಗರ್ಭದಲ್ಲಿ ಇರಿಸಿ ಕಂಸನಿಗೆ ಕೊಟ್ಬಿಟ್ಲು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಆ ಷಡ್ಗರ್ಭಗಳ ಶಾಪ ವಿಮೋಚನೆ ಕೂಡ ಅವ್ರಿಗೂ ಒಂದು ಆಸ್ಪದ ಒದಗಿತು. ಯಾಕಂದ್ರೆ ಈ ಷಡ್ಗರ್ಭಗಳು ಯಾರು? ಷಡ್ಗರ್ಭಗಳು ಬ್ರಹ್ಮನ ಸೃಷ್ಟಿಯ ಆದಿಯಲ್ಲಿ, ಈ ಭೂಲೋಕದ ಸೃಷ್ಟಿಯ ಸಮಯದಲ್ಲಿ ಬ್ರಹ್ಮನಿಗೆ 10 ಮಾನಸ ಪುತ್ರರಾಗ್ತಾರೆ. ಅದರಲ್ಲಿ ಮಾರೀಚಿ ಎಂಬ ಮಹರ್ಷಿ ಒಬ್ನು. ಆ ಮಾರೀಚಿಯ 6 ಪುತ್ರರೇ ಈ ಷಡ್ಗರ್ಭಗಳು. ಏನಾಗುತ್ತೆ ಅಂದ್ರೆ, ಮಾರೀಚಿ ಒಬ್ಬ ಪ್ರಜಾಪತಿ. ಸೊ ಅವನಿಗೆ ಈ 6 ಪುತ್ರರು ಹುಟ್ಟುತ್ತಾರೆ. ಈ 6 ಪುತ್ರರು ಇದು ತಪಸ್ಸಿಗೆ ಅಂತ ಹೋಗ್ತಿರ್ಬೇಕಾದ್ರೆ ಅವ್ರು ನೋಡ್ತಾರೆ,
ಅವರ ತಾತನಾದ ಬ್ರಹ್ಮ. ಬ್ರಹ್ಮ ತನ್ನ ಪುತ್ರಿ ಪುತ್ರಿಗೆ ಪುತ್ರಿಯ ವ್ಯಾಮೋಹದಲ್ಲಿ ಸಿಕ್ಕಾಕೊಂಡು ಅವಳ ಹಿಂದೆ ಓಡೋದನ್ನ ನೋಡ್ತಾರಂತೆ. ಆಗ ಅವರು ನಗ್ತಾರೆ, ಓಹೋ ನೋಡು ತಾತ ಹೇಗೆ ಓಡೋಗ್ತಾ ಇದ್ದಾನೆ ಒಂದು ಸ್ತ್ರೀ ಹಿಂದೆ, ಅದು ಬೇರೆ ಅವನ ಮಗಳೆ ಅವಳು ಅಂತ ನಗ್ತಿರ್ಬೇಕಾದ್ರೆ ಬ್ರಹ್ಮನಿಗೆ ಕೋಪ ಬಂದ್ಬಿಟ್ಟು ಅವರಿಗೆ ಶಾಪ ಕೊಟ್ಬಿಡ್ತಾನಂತೆ. ಅವನು, ನೀವು ಅಸುರರಾಗಿ ಹುಟ್ಟಿ ನಿಮ್ಮ ತಂದೆಯ ಕೈನಲ್ಲೇ ನಿಮಗೆ ಯಾವಾಗ ನೀವು ನಿಮ್ಮ ತಂದೆ ಯಾವಾಗ ನಿಮಗೆ ಕೊಲ್ತಾನೋ ಆಗ ನಿಮಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಅವರಿಗೆ ಶಾಪ ಕೊಟ್ಬಿಟ್ನಂತೆ. ಹೀಗೆ ಅವರು ಅಸುರರಾಗಿ ಹುಟ್ಟುಬಿಟ್ಟು ಮೊದಲಿಗೆ ಸತ್ಯಲೋಕದಲ್ಲಿ ಹಿರಣ್ಯಕಶಿಪುವಿನ ಸಂತಾನ, ಆಮೇಲೆ ಈಗ ದ್ವಾಪರ ಯುಗದಲ್ಲಿ ಕಾಲ್ನೇಮಿ ಸಂತಾನವಾಗ್ಬಿಟ್ಟು ಹುಟ್ಟುತ್ತಾರೆ ಅವರು. ಆಮೇಲೆ ಅವರ ಶಾಪ ವಿಮೋಚನೆಗಾಗಿ ದೇವಕಿ ತನ್ನ ಗರ್ಭದಲ್ಲಿ ಇರಿಸ್ಕೊಳ್ಳಿಕ್ಕೆ ಇದ್ದಳಾಗ್ತಾಳೆ. ಎಂತಹ ಮಹಾನುಭಾವೆಯುಳು ಅಂತ ಇದರಲ್ಲೂ ಕೂಡ ನಮಗೆ ನಿದರ್ಶನ ಸಿಗುತ್ತೆ. ಹೀಗೆ ಕಂಸ ಅವರಿಗೆ ಕೊಂದ ಮೇಲೆ ಅವರ ಶಾಪ ವಿಮೋಚನೆ ಕೂಡ ಆಗುತ್ತೆ. ಹೀಗೆ ಏನ್ ಹೇಳಬೇಕಂತಿದ್ದೆ, ಷಡ್ಗರ್ಭಗಳು ಆಚಾರ್ಯರು ಹೇಳ್ತಾರೆ. ಈ ಷಡ್ಗರ್ಭಗಳು ಯಾವುದರ ಸಂಕೇತ, ನಮ್ಮ ಆರು ಅನರ್ಥಗಳ ಸಂಕೇತ, ಈ ಇಹಲೋಕದ ಭೋಗಗಳ ಸಂಕೇತ. ಮಟೀರಿಯಲ್ ಡಿಸೈರ್ಸ್, ದೇ ಸಿಗ್ನಿಫೈ ಮಟೀರಿಯಲ್ ಡಿಸೈರ್ಸ್. ಈ ಆರು ಅನರ್ಥಗಳು ನಮಗೆ ಗೊತ್ತಿದ್ದವೆ, ಯಾವುದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಇವೆಲ್ಲವೂ ಅಸುರಿ ಪ್ರವೃತ್ತಿಗಳು. ಅಸುರಿ ಪ್ರವೃತ್ತಿಗಳು ಅಂದ್ರೆ ಡೆಮೋನಿಯಾಕ್, ನಮ್ಮ ಮೆಂಟಾಲಿಟಿ, ನಮ್ಮ ಮನಸ್ಸಿನ ಒಳಗಡೆ. ಅವರು ಮಾರೀಚಿಯ ಪುತ್ರರು. ಮಾರೀಚಿ ಅಂದ್ರೆ, ಮಾರೀಚಿ ಸಿಗ್ನಿಫೈಸ್ ಮೈಂಡ್, ಮನಸ್ಸಿನ ಸಂಕೇತ. ಮಾರೀಚಿ ಅಂದ್ರೆ ಮನಸ್ಸು. ಮನಸ್ಸಿನ ಒಳಗಡೆ ಇರೋ ಅಸುರರು ಇವರು. ಹರಿಷಡ್ವರ್ಗಗಳು ಅಂತಾನು ಹೇಳ್ತಾರೆ, ಅನರ್ಥಗಳು. ಈ ಅನರ್ಥಗಳು ದೇವಕಿ ಯಾರು, ದೇವಕಿ ಭಕ್ತಿಯ ಸಂಕೇತ. ಈ ಭಕ್ತಿಯಿಂದಲೇ ನಾವು ಈ ಆರು ಅನರ್ಥಗಳನ್ನ ಕೊಲ್ಲಲು ಸಾಧ್ಯ ಅಂತ ನಮಗೆ ಇಲ್ಲಿ ಭಾಗವತದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಾವು ಈ ಅನರ್ಥದ ಮೇಲೆ ನಾವು ಜಯ ಪಡೆಯಲು ಭಕ್ತಿ ಮಾರ್ಗದಲ್ಲೇ ಸಾಧ್ಯ ಅಂತ. ಹೇಗೆ ಅದು ಸಾಧ್ಯ, ಅಂತಃಕರಣದಲ್ಲಿ ಕೃಷ್ಣ ಭಗವಂತನ ಸಾಕ್ಷಾತ್ಕಾರಕ್ಕೆ ಕೂಡ ಭಕ್ತಿಯಿಂದಲೇ ಸಾಧ್ಯ. ನೋಡಿ ಆಚಾರ್ಯರು ಹೇಳ್ತಾರೆ, ದೇವಕಿಯು ಷಡ್ಗರ್ಭಗಳನ್ನು ಕಂಸನಿಗೆ ಕೊಟ್ಬಿಟ್ಟು ಅವರ ಕೊಲೆ ಆದ್ಮೇಲೆ, ಅವ್ರ ನಿರ್ನಾಮ ಆದ್ಮೇಲೆ ಭಗವಂತನ ಜನ್ಮಕ್ಕೆ ಸಿದ್ಧತೆಗಳನ್ನು ಮಾಡ್ಲಿಕ್ಕೆ ಯಾರು ಬರ್ತಾರೆ, ಬಲರಾಮರು ದೇವಕಿಯ ಗರ್ಭದಲ್ಲಿ ತಾಳ್ತಾರೆ. ಬಲರಾಮರು ಅಂದ್ರೆ ಆದಿಗುರು. ಆದಿಗುರು ಗುರುವಿನ ಮಾರ್ಗದರ್ಶನ ಇಲ್ಲದೆ ಭಗವಂತನನ್ನು ಪಡೆಯಲಿಕ್ಕೆ ಅಸಾಧ್ಯ ಅಂತ ಪ್ರಭುಪಾದರು ಸುಮಾರು ಸತಿ ನಮಗೆ ಹೇಳಿದ್ದಾರೆ. ಸೊ ಆದಿಗುರು ಬಂದ್ಬಿಟ್ಟು ಭಗವಂತನನ್ನ ಪಡೆಯೋ ಕ್ರಮವನ್ನು ಹೇಳ್ತಾ ಇದ್ದಾರೆ. ದೇವಕಿ ಆ ಕ್ರಮವನ್ನು ಅನುಸರಿಸಿ ತನ್ನ ಜೀವನದ ಮೂಲಕ ನಮಗೆ ತಿಳಿಸಿ ಕೊಡ್ತಿದ್ದಾಳೆ. ಹೇಗೆ ದೇವಕಿಯಲ್ಲಿ ಈಗ ಷಡ್ಗರ್ಭಗಳಾದ್ಮೇಲೆ ಬಲರಾಮ ಹುಟ್ಟುತ್ತಾನೆ. ಬಲರಾಮ ರೋಹಿಣಿ ಗರ್ಭಕ್ಕೆ ಸ್ಥಳಾಂತರಿಸಿ ಆಮೇಲೆ ಭಗವಂತನಾದ ಶ್ರೀಕೃಷ್ಣನು ಜನ್ಮಿಸ್ತಾನೆ. ಹೇಗೆ ದೇವಕಿಗೆ ಭಗವಂತ ತನ್ನ ಮಗನಾಗಿ ಹುಟ್ಟಲು ನಿರ್ಧಾರ ತಗೊಂಡ ಅಂತ ಇದಕ್ಕೆ ಭಾಗವತದಲ್ಲಿ ಎರಡು ಉಲ್ಲೇಖಗಳಿವೆ. ಒಂದು ಮೂರನೇ ಅಧ್ಯಾಯ, ಹತ್ತನೇ ಸ್ಕಂದ ಮೂರನೇ ಅಧ್ಯಾಯದಲ್ಲಿ, ನಿಶಿತೆ ತಮ ಉದ್ಭೂತೆ ಜಯಮಾನೇ ಜನಾರ್ದನ ದೇವಕ್ಯಂ ದೇವ ರೂಪಿಣ್ಯಾಂ ವಿಷ್ಣು ಸರ್ವ ಗುಹ ಸ್ಯಹ. ಅಂದ್ರೆ ಇದು ಮೊದಲನೇ ಉಲ್ಲೇಖ. ದೇವಕಿ ಅಂದ್ರೆ ಕೃಷ್ಣನ ಅಂಶಾನೇ ಅವಳು.
ಅವಳ ಶರೀರ ದಿವ್ಯ ಶರೀರವಾಗಿತ್ತು. ಅಂತು ಅವಳು ಸ್ವಯಂ ಸಚ್ಚಿದಾನಂದ ವಿಗ್ರಹ, ಅವಳು ಆನಂದ ಚಿನ್ಮಯ ರಸ ರಸಭರಿತಳಾಗಿದ್ಲು. ದೇವಕ್ಯಾಂ ದೇವ ರೂಪಿಣ್ಯಾಂ, ಭಗವಂತನ ಸ್ವರೂಪವಾಗಿದ್ಲು ಅವಳು. ಆದ್ರಿಂದ ಸರ್ವವ್ಯಾಪಿಯಾದ ಭಗವಂತನು ಕೃಷ್ಣನು ಅವಳ ಹೃದಯದಿಂದ ಉದ್ಭವಿಸಿದ, ಜನ್ಮ ತಾಳಿದ. ಇದು ನಾವು ಸಾಧಾರಣವಾಗಿ ಹೇಗೆ ಮಗು ಹುಟ್ಟುತ್ತೆ ಹಾಗೆ ಹುಟ್ಟುಬಿಟ್ಟ ಅಂತ ನಾವು ಅನ್ಕೋಬಾರ್ದು. ಅವಳ ಹೃದಯದಿಂದ ಅವನು ಉದ್ಭವಿಸಿದಂತೆ. ಹೇಗೆ ಉದ್ಭವಿಸಿದ? ನಮಗೆಲ್ರಿಗೂ ತಾನೇ ಸ್ವಯಂ ಭಗವಂತ ಅಂತ ತೋರಿಸ್ಲಿಕ್ಕೆ, ದೇವಕಿಗೆ ತೋರಿಸ್ಲಿಕ್ಕೆ ಶಂಖ ಚಕ್ರ ಗದಾ ಪದ್ಮ ಇರೋ ವಿಷ್ಣು ರೂಪದಲ್ಲಿ ಪ್ರಕಟನಾದಂತೆ. ಆ ತಕ್ಷಣನೇ ವಸುದೇವ, ಆ ದೇವೋತ್ತಮ ಪರಮ ಪುರುಷ ಹೆಂಗೆ ಪ್ರಜ್ವಲಮಯವಾಗಿ ಕಾಣಿಸ್ಕೊಳ್ತಿದ್ನವನು ಅಂದ್ರೆ, ಅವನು ಆ ಕೂಡಲೇ ಅವರನ್ನ ಕುರಿತು ಪ್ರಾರ್ಥಿಸಲು ಆರಂಭಿಸಿದ್ರಂತೆ. ಅನಂತರ ದೇವಕಿ ಕೂಡ ಭಗವಂತನಲ್ಲಿ ನಮಸ್ಕರಿಸಿ ತಾನು ಕೂಡ ಭಗವಂತನಿಗೆ ಅನೇಕಾನೇಕ ಪ್ರಾರ್ಥನೆಗಳು ಸಲ್ಲಿಸ್ತಾಳೆ. ಆಮೇಲೆ ಓ ಮಧುಸೂದನ, ನಾನು ನಿನ್ನಲ್ಲಿ ಶರಣಾಗುತ್ತೇನೆ ಸ್ವಾಮಿ ಅಂತ ನಮಸ್ಕರಿಸಿ, ಇನ್ನೇನು ಕಂಸ ಬಂದ್ಬಿಡ್ತಾನೆ ಮಧುಸೂದನ ಅಂತ ಕರೀತಾಳಂತೆ. ಮಧುಸೂದನ, ಕಂಸನಿಗೆ ನಿನ್ನ ಜನ್ಮದ ಸುದ್ದಿ ಗೊತ್ತಾಗೋಗ್ಬಿಟ್ರೆ ನಿನ್ನನ್ನು ಕೊಲ್ಲಲು ಈ ಕ್ಷಣವೇ ಬಂದ್ಬಿಡ್ತಾನೆ ಇಲ್ಲಿ. ಆದ್ರಿಂದ ಅವಳ ಒಳಗಿರೋ ಮಾತೃವಾತ್ಸಲ್ಯ ಭಾವದಿಂದ ಏನ್ ಕೋರ್ಕೊಳ್ತಾಳೆ, ನಿನ್ನ ಈ ದಿವ್ಯ ಚತುರ್ಭುಜದ ರೂಪವನ್ನು ತ್ಯಜಿಸು, ಸಾಧಾರಣ ಶಿಶುವಿನ ರೂಪ ತಾಳಿ ಪ್ರಕಟವಾಗು ಅಂತ ಕೋರ್ಕೊಳ್ತಾಳಂತೆ. ಆಗ ಭಗವಂತ ಏನಂತ ಹೇಳ್ತಾನೆ, ಇದು ನೋಡಿ ಎರಡನೇ ಉಲ್ಲೇಖ. ಯಾಕೆ ದೇವಕಿಯನ್ನ ಕೃಷ್ಣ ತನ್ನ ದೇವಕಿಯ ಗರ್ಭದಲ್ಲಿ ಹುಟ್ಟಲಿಕ್ಕೆ ಯಾಕೆ ಶ್ರೀಕೃಷ್ಣ ನಿರ್ಧಾರ ತಗೊಂಡ್ರು ಅಂತ. ಆಗ ಚತುರ್ಭುಜದ ರೂಪದಲ್ಲಿ ಇರ್ಬೇಕಾದ್ರೆ ಭಗವಂತ ಹೇಳ್ತಾನಂತೆ ದೇವಕಿಗೆ, ನೀನು ಈ ಜನ್ಮದಲ್ಲಿ ಮಾತ್ರ ನನಗೆ ತಾಯಿ ಅಂತ ಅನ್ಕೋಬೇಡ. ಸ್ವಯಂಭುವ ಮನುವಿನ ಕಾಲದಲ್ಲಿ ನೀನು ಕೃಷ್ಣಿಯಾಗಿ ನನ್ನ ತಾಯಿಯಾಗಿದ್ದೆ, ವಸುದೇವ ಸುತಾಪನೆಂಬ ಪ್ರಜಾಪತಿಯಾಗಿದ್ದ ಅಂತ ಅವರಿಗೆ ಆ ಕಥೆ ಹೇಳ್ತಾನೆ. ಆಮೇಲೆ ನೀವು ಅದು ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ ಕಶ್ಯಪ ಮತ್ತು ನೀನು ಅದಿತಿಯಾಗಿದ್ದೆ, ಆಗ ನಾನು ಉಪೇಂದ್ರನಾಗಿ, ಉಪೇಂದ್ರ ಅಥವಾ ವಾಮನ ರೂಪದಲ್ಲಿ ನಿನ್ನ ಗರ್ಭದಲ್ಲಿ ಹುಟ್ಟಿದೆ. ಈಗ ನಾನು ನನ್ನ ಪೂರ್ಣಾವತಾರದಲ್ಲಿ, ಕೃಷ್ಣನದ್ದು ಪೂರ್ಣಾವತಾರ, ಪೂರ್ಣಾವತಾರದಲ್ಲಿ ನಿನ್ನಿಂದಲೇ ಜನಿಸ್ತಾ ಇದ್ದೇನೆ. ಆದ್ರಿಂದ ತಾಯಿ, ಮಹಾತಾಯಿ, ಇದು ನೀನೇ ನನ್ನ ತಾಯಿ, ಇದು ಜನ್ಮ ಜನ್ಮಾಂತರದ ಸಂಬಂಧ. ಈ ಈ ಜನ್ಮಕ್ಕೆ ಸೀಮಿತ ಅಲ್ಲ, ಇದು ಜನ್ಮ ಜನ್ಮಾಂತರದ ಸಂಬಂಧ ಅಂತ ಹೇಳ್ಬಿಟ್ಟು ನಿಮ್ಮಿಬ್ಬರ ಉತ್ಕೃಷ್ಟ ವಾತ್ಸಲ್ಯ ಅಂದ್ರೆ ಅತಿ ಉತ್ತಮವಾದ, ಅದಕ್ಕೆ ಸರಿಸಾಟಿ ಇಲ್ಲದ ವಾತ್ಸಲ್ಯ, ನೀ ವಾತ್ಸಲ್ಯದಿಂದ ನೀವಿಬ್ಬರು ನನ್ನನ್ನು ನಿರಂತರವಾಗಿ ಸ್ಮರಿಸುತ್ತೀರಿ. ಆದ್ರಿಂದ ಹೀಗೆ ನನ್ನ ಚಿರಸ್ಮರಣೆಯಿಂದ ನೀವಿಬ್ಬರು, ನಿಮ್ಮಿಬ್ಬರ ಉದ್ಧಾರವಾಗಲಿದೆ. ನೀವು ನನ್ನ ಧಾಮಕ್ಕೆ ಪುನಃ ಮರಳುತ್ತೀರಾ ಅಂತ ಇದರಲ್ಲಿ ಸಂದೇಹವಿಲ್ಲ ಅಂತ ಅವರು ಆಗ ಆಶ್ವಾಸನೆ ಕೊಟ್ಬಿಟ್ಟು ಮತ್ತೆ ಸಾಧಾರಣ ಎರಡು ಕೈಗಳ ಶ್ರೀಕೃಷ್ಣ ಪರಮಾತ್ಮನ ರೂಪ ತಾಳಿದ್ರಂತೆ. ಹೀಗೆ ದೇವಕಿಗೆ ಶ್ರೀಕೃಷ್ಣ ಪರಮಾತ್ಮನು ಹುಟ್ಟುತ್ತಾನೆ. ಇಲ್ಲಿ ಒಂದು ಸಣ್ಣ ಮಾರ್ಮಿಕ ಇದಿದೆ, ಪಾಯಿಂಟ್ ಇದೆ. ಏನು ಅಂದ್ರೆ, ಭಗವಂತನನ್ನ ಚತುರ್ಭುಜ ರೂಪದಲ್ಲಿ ನೀನು ಇರ್ಬೇಡ, ಕಂಸನ ಆತಂಕ. ಇಲ್ಲಿ ನಾವು ಅನ್ಕೋಬಹುದು ದೇವಕಿಗೆ ಆತಂಕ ಆಗೋಯ್ತು ಕಂಸಂದು ಅಂತ, ಆದ್ರೆ ಅದು ಬಾಹ್ಯ ಕಾರಣ. ಆದ್ರೆ ಶೀಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಇಲ್ಲಿ ಆಚಾರ್ಯರು ತಾತ್ಪರ್ಯ ಏನಂತ ಕೊಡ್ತಾರೆ, ಭಗವಂತನ ಚತುರ್ಭುಜ ರೂಪ ಅಂದ್ರೆ
ನಾರಾಯಣ ರೂಪ, ಚತುರ್ಭುಜ ಶಂಖ ಚಕ್ರ ಗದಾ ಪದ್ಮ ಇಟ್ಕೊಂಡಿರೋ ರೂಪ ಎಲ್ಲಿ ಇರುತ್ತೆ? ಅದು ಸಾಮಾನ್ಯವಾಗಿ ವೈಕುಂಠವಾಸಿಯರಿಗೆ ಪ್ರಿಯಕರ. ಅದು ವೈಕುಂಠಾಧಿಪತಿ, ಅವನು ನಾರಾಯಣ ವೈಕುಂಠಾಧಿಪತಿ. ವೈಕುಂಠದಲ್ಲಿ ಅವನು ಅವನನ್ನ ಅವನ ಗುಣಗಾನ ಮಾಡ್ತಾರೆ ವಿಷ್ಣು ಸಹಸ್ರ ನಾಮದಿಂದ. ಸೊ ವೈಕುಂಠವಾಸಿಯರಿಗೆ ಪ್ರಿಯಕರ. ವೈಕುಂಠದಲ್ಲಿ ಭಗವಂತನು ತನ್ನ ಐಶ್ವರ್ಯವನ್ನು ಪ್ರಕಟಿಸ್ತಾನೆ. ಆದ್ರೆ ದೇವಕಿಗೆ ಕೃಷ್ಣನಲ್ಲಿ ವೃಂದಾವನ ಸ್ಥರದ ಭಾವ ಇಲ್ದೆ ಇದ್ರೂ ಮಥುರಾ ಅಥವಾ ದ್ವಾರಕಾ ಸ್ಥರದ ವಾತ್ಸಲ್ಯ ಪ್ರೇಮ ಭಾವವಿತ್ತು. ಆದ್ರಿಂದ ಆ ಭಾವವನ್ನು ಪ್ರಕಟಿಸಲು, ಆ ಮಾತೃ ವಾತ್ಸಲ್ಯದ ಭಾವವನ್ನು ಪ್ರಕಟಿಸಲು ಚತುರ್ಭುಜ ರೂಪ ತ್ಯಾಗ ಮಾಡಿಬಿಟ್ಟು ಸಾಧಾರಣ ರೂಪಕ್ಕೆ ಬಾ ಕೃಷ್ಣ, ನಾನು ನಿನಗೆ ನನ್ನ ಮಾತೃ ವಾತ್ಸಲ್ಯವನ್ನು ತೋರಿಸ್ಬೇಕು ಅಂತ ಆದ್ರಿಂದ ಕೋರ್ಕೊಳ್ತಾಳೆ. ಆದ್ರೆ ಭಗವಂತನು ನೋಡಿ ಎಷ್ಟು ಭಕ್ತ ನಿಷ್ಠಾವಂತ, ಅಂದ್ರೆ ಭಕ್ತರಿಗೆ ಭಕ್ತರು ಏನ್ ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೆ ಸಿದ್ಧರಾಗಿರ್ತಾರೆ. ಆದ್ರಿಂದ ಭಕ್ತಿ ಸುದುರ್ಲಭ. ಆದ್ರೆ ಏನು ಭಕ್ತಿ? ಕೃಷ್ಣಾಕರ್ಷಣಿ, ಕೃಷ್ಣನ ಮನಸ್ಸನ್ನ ಹಾಗೆ ಸೆಳೆದುಕೊಂಡು ಹೋಗುತ್ತಂತೆ. ಆದ್ರಿಂದ ದೇವಕಿ ಏನ್ ಹೇಳ್ದೋ ಅದನ್ನ ಕೇಳ್ಬಿಟ್ಟು ಆ ತರ ವರ ಪ್ರದಾನ ಮಾಡ್ತಾ, ಹೀಗೆ ಚತುರ್ಭುಜದ ರೂಪವನ್ನು ತ್ಯಾಗ ಮಾಡಿ ಸಾಧಾರಣ ಬಾಲಕನ ರೂಪಕ್ಕೆ ಭಗವಂತನು ಬಂದು ಶ್ರೀಕೃಷ್ಣ ಶ್ಯಾಮ ಸುಂದರ್ ಕೃಷ್ಣ ಮುಂದೆ ವೃಂದಾವನಕ್ಕೆ ಹೋಗ್ತಾನೆ. ಅದಾದ್ಮೇಲೆ ದೇವಕಿ ಮತ್ತೆ ವಸುದೇವರು ಎಲ್ಲಿರ್ತಾರೆ? ವೃಂದಾವನಕ್ಕೆ ಅವನ ಜೊತೆ ಏನು ಹೋಗಲ್ಲ, ಅವರಿಗೆ ಕಾರಾಗೃಹ ವಾಸವೇ ಮುಂದೆಯೂ ಆಗುತ್ತೆ. ನೋಡಿ, ಕೃಷ್ಣ ಜನ್ಮಿಸ್ತಾನೆ, ಆದ್ರೆ ಜನ್ಮ ಆದ ಕೂಡ್ಲೇ ಅವನು ಏನ್ ಆದೇಶ ಕೊಡ್ತಾನೆ? ಇನ್ನು ನವಜಾತ ಶಿಶು ಅವನು ಕೂಡ, ಆದ್ರೆ ಆದೇಶ ಕೊಡ್ತಾನೆ, ಈ ಕೂಡಲೇ ನನಗೆ ನಂದಗೋಕುಲಕ್ಕೆ ಕರ್ಕೊಂಡು ಹೋಗು ವಸುದೇವ, ಅಲ್ಲಿಂದ ಯೋಗಮಾಯ ದುರ್ಗಾದೇವಿಗೆ ಇಲ್ಲಿ ಕರ್ಕೊಂಡ್ ಬಾ ಅಂತ ಆದೇಶ ಕೊಡ್ತಾನೆ. ಆಗ ದೇವಕಿ ಏನು, ಕೃಷ್ಣ ನೀನು ನನಗೆ ನನ್ನ ಮಗ, ನೀನು ನನ್ನ ಹತ್ರ ಇರ್ಬೇಕು ಅಂತೇನು ವಾದ ಮಾಡ್ಲಿಲ್ಲ. ಕೃಷ್ಣನ ಆದೇಶದ ಪ್ರಕಾರನೆ ಅವರು ನಡ್ಕೊಂಡ್ರು, ಎಲ್ಲೂ ಅಡ್ಡಿ ಆತಂಕ ತೋರಿಸ್ಲಿಲ್ಲ, ಎಲ್ಲೂ ತಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳಿಲ್ಲ. ಕೃಷ್ಣನ ಸೇವೆಯಲ್ಲಿ ಎಂತಹ ಸರೆಂಡರ್, ಎಂತಹ ಸಮರ್ಪಣೆ ಇತ್ತು, ಸಮರ್ಪಣೆ ಭಾವ ಇತ್ತು ನೋಡಿ. ಯೋಗಮಾಯ ಕರ್ಕೊಂಡು ಬಂದ್ಮೇಲೆ ಆಗ ಅವಳು ದೇವಕಿ ಕಂಸನನ್ನ ಕುರಿತು, ಕಂಸನ್ಗೆ ಗೊತ್ತಾಗುತ್ತೆ ಮಗು ಹುಟ್ಟಿದೆ ಅಂತ. ಅವರ ದ್ವಾರಪಾಲಕರು ಬಂದ್ಬಿಟ್ಟು ಹೇಳ್ತಾರೆ. ಆಗ ಕಂಸ ಬಂದ್ಬಿಟ್ಟು ಆ ಮಗುನ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾನೆ. ಆಗ ದೇವಕಿಗೆ ಇದು ತನ್ನ ಮಗು ಅಲ್ಲ, ಯಾರ್ದೋ ಬೇರೆಯವರ ಮಗು, ಇದನ್ನಾದ್ರೂ ನಾನು ಬಚಾಯಿಸ್ಬೇಕು, ಈ ಕ್ರೂರ ಕಂಸನು ಈ ಮಗುವಿನ ಹತ್ಯೆ ಕೂಡ ಮಾಡ್ಬಿಡ್ತಾನೆ ಅಂತ ಆ ಮನೋಭಾವದಲ್ಲಿ ಕಂಸನನ್ನ ಬೇಡ್ಕೊಳ್ತಾಳಂತೆ. ಕಂಸ, ಇದು ಒಂದು ಹೆಣ್ಣು ಮಗು, ನಿನಗೆ ಇವಳಿಂದ ಏನು ಆತಂಕ ಇಲ್ಲ, ನೀನು ನನಗೆ ಇದು ಒಂದು ಮಗುನ ನನಗೆ ಭೇಟಿಯಾಗಿ ಅಂದ್ರೆ ಕೊಡು, ವರವಾಗಿ ಕೊಟ್ಟು ಬಿಡು ನನಗೆ ಅಂತ ಬೇಡ್ಕೊಳ್ತಾಳೆ. ಆದ್ರೆ ಕ್ರೂರ ಕಂಸ ಅದಕ್ಕೆ ಒಪ್ಕೊಳ್ಳಲ್ಲ. ಆಮೇಲೆ ಆ ಮಗು ಯೋಗಮಾಯ, ಅವಳು ಸಾಧಾರಣ ಅಲ್ಲ, ದುರ್ಗಾದೇವಿ. ಅವಳು ಅಷ್ಟ ಎಂಟು ಕೈಗಳನ್ನ ಮೇಲೆ ಓಡ್ ಹೋಗ್ಬಿಟ್ಟು ಆಕಾಶದಲ್ಲಿ ಪ್ರಕಟ ಆಗ್ತಾಳೆ. ಅವಳ ರೂಪದಲ್ಲಿ ಎಂಟು ಕೈಗಳಲ್ಲಿ ಎಲ್ಲಾ ಆಯುಧಗಳನ್ನು ಇಟ್ಕೊಂಡು, ಆಗ ಕಂಸನಿಗೆ ಸ್ವಲ್ಪ ಬುದ್ಧಿ ಬರುತ್ತಂತೆ. ಅವರ ವಸುದೇವ ದೇವಕಿಯರ ಬೇಡಿಯನ್ನು ತೆರೆಸ್ತಾನೆ. ಆಮೇಲೆ ಸಂತಾಪದಲ್ಲಿ, ಅಯ್ಯೋ ನಾನ್ ಏನ್ ಮಾಡ್ಬಿಟ್ಟೆ ದೇವಕಿ ಅಂತ ತುಂಬಾ ಪ್ರಾಯಶ್ಚಿತ್ತ ಭಾವನೆಯಲ್ಲಿ ಅಳ್ತಾನಂತೆ. ಆದ್ರೆ ಅವನ ಬುದ್ಧಿ ಅಂತೂ ಅವನು ಬಿಡಲ್ಲ. ಆಮೇಲೆ ಆ ದಿವಸ ಜನಿಸಿದ ಎಲ್ಲಾ ಮಕ್ಕಳನ್ನ ಕೊಲ್ಬೇಕು ಅಂತ ಆದೇಶ ಅವರ ಆದೇಶ ಕೊಡ್ತಾನೆ. ಆದರೆ ಇಲ್ಲಿ
ಕೃಷ್ಣನ ಜನನ ಆದ್ಮೇಲೆ ದೇವಕಿಯ ಪರಿಸ್ಥಿತಿ ಏನಿರ್ಬೋದು, ಕೃಷ್ಣ ಹೇಗೂ ಹೊರಟೋಗ್ಬಿಟ್ಟ, ದೇವಕಿ ಮತ್ತೆ ವಸುದೇವರು ಇಬ್ಬರೇ, ಆದ್ರೂ ಅವರ ನಾಮಸ್ಮರಣೆಯನ್ನ ಮರಿಲಿಲ್ಲ, ಅವರು ಸದಾ ಕಾಲ ಕೃಷ್ಣನ ನಾಮಸ್ಮರಣೆ ಅವರ ಅಂತಃಕರಣದಲ್ಲಿ ಇಟ್ಕೊಂಡು ಅದನ್ನ ಪಾಲಿಸ್ತಿದ್ರಂತೆ. ಆಮೇಲೆ ಕೃಷ್ಣ ಯಾವಾಗ ಮಥುರಾಗ ಹೋಗ್ಬಿಟ್ಟು ಕಂಸನ ವಧೆ ಆಗುತ್ತೋ, 16 ವರ್ಷದ ಯುವಕ ಆಗ ಅವನು, ಆಗ ಬಂದ್ಬಿಟ್ಟು ದೇವಕಿ ಮತ್ತು ವಸುದೇವರಿಗೆ ಬಿಡುಗಡೆ ಆಗುತ್ತೆ, ಅವರ ಸೆರೆಮನೆ ವಾಸ ಸಂಪೂರ್ಣವಾಗುತ್ತೆ. ಆಗ ಬಿಡುಗಡೆ ಆದ್ಮೇಲೆ ಅವರು ಬಿಡುಗಡೆ ಆಗುತ್ತೆ. ಆದ್ರೆ ಅಷ್ಟರಲ್ಲಿ ಕೃಷ್ಣ ಅವರಿಗೆ ಸುಲಭವಾಗಿ ಸಿಗ್ಲಿಲ್ಲ. ಅವರು ಕೃಷ್ಣ ಆಮೇಲೆ ದ್ವಾರಕೆಗೆ, ಯಾಕಂದ್ರೆ ವೃಂದಾವನದ ಭಾವ ಇರ್ಲಿಲ್ಲ, ವೃಂದಾವನದ ಭಾವ ಬೇರೆದು, ಅದ್ರ ಸ್ವರೂಪನೆ ಬೇರೆದು. ದೇವಕಿಯ ವಾತ್ಸಲ್ಯ ಭಾವ ದ್ವಾರಕಾ ಅಥವಾ ಮಥುರಾ ಸ್ಥರದ್ದು ಅಂತ ಆಚಾರ್ಯರು ಹೇಳಿದ್ದಾರೆ. ಆದ್ರಿಂದ ದ್ವಾರಕೆಗೆ ಯಾವಾಗ ಕೃಷ್ಣ ಹೋಗ್ತಾನೆ ಆಗ ವಸುದೇವ ಮತ್ತು ದೇವಕಿಗೆ ಕರ್ಕೊಂಡು ಹೋಗ್ತಾರೆ. ಭಾಗವತದಲ್ಲಿ ಮೊದಲನೇ 10ನೇ ಸ್ಕಂದದ ಮೊದಲನೇ 40 ಅಧ್ಯಾಯಗಳು ಮಥುರಾ ಮತ್ತೆ ವೃಂದಾವನ ಲೀಲೆಯನ್ನು ದರ್ಶಿಸುತ್ತೆ. ಕೊನೆಯ 50 ಅಧ್ಯಾಯಗಳು ಎಲ್ಲ ದ್ವಾರಕಾ ಲೀಲಾ ಅದು. ಆದ್ರಿಂದ ಮುಂದೆ ಕೃಷ್ಣನು ದ್ವಾರಕೆಯಲ್ಲಿ ಇರಬೇಕಾದ್ರೆ ದೇವಕಿಯು ತನ್ನ ಪುತ್ರ ವಾತ್ಸಲ್ಯವನ್ನು ಕೃಷ್ಣನಿಗೆ ತೋರಿಸ್ಲಿಕ್ಕೆ ಸಾಧ್ಯವಾಯಿತು. ಒಂದು ಸಂದರ್ಭದಲ್ಲಿ ಕೃಷ್ಣನಿಗೆ ಅವಳು ಹೇಳ್ತಾಳಂತೆ, ನೋಡಿ ಮಾತೆ ಮಮತೆ ಎಷ್ಟು ಇರುತ್ತೆ ಅಂದ್ರೆ, ಒಮ್ಮೆ ಕೃಷ್ಣ ಬಲರಾಮರಿಗೆ ಅವಳು ಹೇಳ್ತಾಳಂತೆ, ನೀವು ಸಂದೀಪನಿ ಮುನಿಯ, ನಿಮ್ಮ ಗುರುಗಳಾದ ಸಂದೀಪನಿ ಮುನಿಯ ಪುತ್ರನನ್ನು ಯಮಧರ್ಮರಾಯರಿಂದ ವಾಪಸ್ ತಂದುಕೊಟ್ರಂತೆ, ಹಾಗೆಯೇ ನನ್ನ 6 ಪುತ್ರರು ಕಂಸನು ಕೊಂದ 6 ಪುತ್ರರನ್ನು ನೀವು ವಾಪಸ್ ತಂದ್ಕೊಡಿ ಅಂತ ನಾನು ಅವರಿಗೆ ಒಂದೇ ಒಂದ್ಸತಿ ನೋಡ್ಬಿಡ್ತೀನಿ ಅಂತ ಕೋರ್ಕೊಂಡ್ಲಂತೆ. ಅಷ್ಟರಲ್ಲಿ ಕೃಷ್ಣ ಬಲರಾಮರು ಹೋಗ್ತಾರಂತೆ. ಎಲ್ಲಿ ಹೋಗ್ತಾರೆ? ಬಲಿ ಮಹಾರಾಜರ ಹತ್ರ ಹೋಗ್ಬಿಟ್ಟು ಸುತಾಳ ಲೋಕದಲ್ಲಿ ಹೋಗ್ಬಿಟ್ಟು ಆ 6 ಪುತ್ರರನ್ನ ಕರ್ಕೊಂಡು ಬರ್ತಾರಂತೆ. ಆಗ ಆ 6 ಪುತ್ರರನ್ನ ನೋಡ್ ತಕ್ಷಣ ಅವಳ ಎದೆ ಹಾಲು ಉಕ್ಕಿ ಬರುತ್ತಂತೆ, ಮಮತೆಯ ರೂಪದಲ್ಲಿ ಮಮತೆ ತೋರಿಸ್ತಾಳೆ ಅವಳು. ಹೀಗೆ ದೇವಕಿ ಅಂದರೆ ಒಂದು ಅಸಾಧಾರಣ ವ್ಯಕ್ತಿತ್ವ. ಅವಳ ಸರಳತೆ, ಸೇವಾಭಾವ, ಕೃಷ್ಣ ಸ್ಮರಣೆ, ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ಉನ್ನತವಾದ ಮಾರ್ಗದರ್ಶನ ನಮಗೆಲ್ರಿಗೂ. ಆಮೇಲೆ ಮಹಾನ್ ತ್ಯಾಗಮೂರ್ತಿ ನೋಡಿ, ಅವಳ ತ್ಯಾಗ ಈ ನಮ್ಮ ಈ ಲೋಕದಲ್ಲಿ ಅವಳಿಗೆ ಸರಿಸಾಟರು ಯಾರು ಇಲ್ಲ ಅವಳ ತ್ಯಾಗದಲ್ಲಿ. ಇಂತಹ ದೇವಕಿಯಲ್ಲಿ ನಾವೆಲ್ಲರೂ ನಮ್ಮನ್ನ ಕೃಷ್ಣನನ್ನು ಪಡೆಯಲಿಕ್ಕೂ ನಮಗೂ ಕಾತುರ, ಅವಳ ತರಹ ಕಾತುರ ನಾವು ಬೆಳೆಸ್ಕೊಳ್ ಬರ್ಲಿ ಅಂತ ಅವಳ ಚರಣ ಕಮಲಕ್ಕೆ ಬೇಡ್ಕೊಳ್ಳೋಣ. ಆಮೇಲೆ ಈ ದೇವಕಿಯ ಸಂಕೇತ, ದೇವಕಿ ಭಕ್ತಿಯ ಸಂಕೇತ. ಆದ್ರಿಂದ ಭಕ್ತಿಯನ್ನು ನಾವು ಹೇಗೆ ಕಾಪಾಡ್ಕೊಂಡು ಬರ್ಬೇಕು, ಹೇಗೆಂದ್ರೆ ವಸುದೇವ ಭಕ್ತನ ಸಂಕೇತ. ಭಕ್ತಿಯನ್ನು ಹೇಗೆ ಯಾರಿಂದ ಕಾಪಾಡ್ತಾನೆ? ಕಂಸನಿಂದ. ಕಂಸ ಅಂದ್ರೆ ಈ ಸಾರಿ ಸ್ವಲ್ಪ ನೀರು ಕುಡಿತೀನಿ. ಕಂಸ ಅಂದ್ರೆ ಭೋಗಗಳ ಪ್ರತೀಕ, ಅಸುರ ಅವನು.
ಆಸುರಿ ಮನೋಭಾವದ ಪ್ರತೀಕ. ಸೊ ಭಕ್ತನಾದ ವಸುದೇವ ದೇವಕಿ ಅಂದ್ರೆ ಭಕ್ತಿಯನ್ನು ಕಂಸನಿಂದ ಆಸುರಿ ಮನೋಭಾವದಿಂದ ಹೇಗೆ ರಕ್ಷಣೆ ಮಾಡಿದ್ನೋ ಅದೇ ತರ ನಾವು ನಮ್ಮ ಭಕ್ತಿಯನ್ನು ಈ ಆರು ಷಡ್ಗರ್ಭಗಳು ಅಂದ್ರೆ ಆರು ಅನರ್ಥಗಳನ್ನು ನಿರ್ನಾಮ ಮಾಡಿಬಿಟ್ಟು ಹೇಗೆ ನಿರ್ನಾಮ ಮಾಡೋದು ಪ್ರಭುಪಾದರು ಆಮೇಲೆ ಚೈತನ್ಯ ಮಹಾಪ್ರಭು ಕೊಟ್ಟ ನಮಗೆ ಸರಳವಾದ ರೀತಿ ಇದೆ. ಸೊ ಆಮೇಲೆ ಅದನ್ನ ಅದು ಮೊದಲೇ ಸರಳವಾಗಿತ್ತು, ಮಹಾಪ್ರಭುಗಳು ಕೊಟ್ಟ ರೀತಿ ಬಹಳ ಸರಳವಾದ ರೀತಿ, ಅದನ್ನ ನಮಗೆ ಪ್ರಭುಪಾದರು ಇನ್ನೂ ಜಾಸ್ತಿ ಸರಳ ಮಾಡಿ ಇನ್ನೂ ಜಾಸ್ತಿ ಸುಂದರ ಮಾಡಿ ಅದನ್ನ ಒಂದು ಪರಿಪೂರ್ಣ ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರ ಮಂತ್ರದ ಸೇವೆ, ಮಂತ್ರದ ಜಪ ಉಚ್ಚಾರಣೆ ಹಾಗೂ ನಮಗೆ ನಮ್ಮ ಸೇವಾ ಮನೋಭಾವವನ್ನು ವೃದ್ಧಿಸ್ಲಿಕ್ಕೆ ಸೇವೆಗಳು, ನಮಗೆ ಎಷ್ಟೊಂದು ಸುಂದರವಾದ ಮೂರ್ತಿಗಳು, ಮೂರ್ತಿಗಳ ಸೇವೆ ಅಥವಾ ಭಕ್ತರ ಸೇವೆ, ಭಕ್ತರ ಸಂಘ, ಆಮೇಲೆ ಪ್ರಸಾದ, ಇದೆಲ್ಲ ನಮಗೆ ಪ್ರಭುಪಾದರು ಕೊಟ್ಟಿರುವಂತ ಒಂದು ಸುಂದರವಾದ ರೀತಿ. ಆದ್ದರಿಂದ ನಾವು ನಮ್ಮ ಮನಸ್ಸನ್ನ ದೃಢೀಕರಿಸಬೇಕು, ನಮ್ಮ ಬುದ್ಧಿ ವಿವೇಕ ಶಕ್ತಿಯನ್ನು ಸದಾ ಇದು ಆಸುರಿ ಶಕ್ತಿಗಳು ನಮಗೆ ಕುಂದಿಸ್ಲಿಕ್ಕೆ ನೋಡ್ತಾ ಇರುತ್ತೆ. ಆದ್ರೆ ನಾವು ಭಕ್ತರ ಸಂಘದಲ್ಲಿ ಯಾವಾಗ ಬರ್ತೀವಿ ಆಗ ಈ ಮಾರ್ಗವು ಅತಿ ಸುಲಭವಾಗುತ್ತೆ. ಈ ಮಾರ್ಗದಿಂದ ನಾವು ಅತಿ ಸುಲಭವಾಗಿ ಆ ಸುದುರ್ಲಭ ಭಕ್ತಿಯನ್ನು ನಮಗೂ ಒದಗಿಸುತ್ತೆ. ಆದ್ರಿಂದ ನಾವು ಆ ಈ ದೇವಕಿಯಲ್ಲಿ ಹೀಗೆ ಅವರು ಸ್ಮರಿಸಿದಂಗೆ ಸ್ಮರಿಸು ಅವರು ಹೇಗೆ ಕಾತುರ ಪಟ್ಟುಬಿಟ್ಟು ಕೃಷ್ಣನನ್ನು ಪಡೆಯಲು ಅವರಿಗೆ ಹೇಗೆ ಕಾತುರ ಇತ್ತು ಹಾಗೆ ನಮ್ಮಲ್ಲೂ ಕಾತುರ ಬೆಳೆಯಲಿ ಕೃಷ್ಣನನ್ನ ಪಡೆಯಲಿಕ್ಕೆ, ಆ ಕೃಷ್ಣನಲ್ಲಿ ನಾವು ಪ್ರೀತಿ ತೋರಿಸ್ಲಿಕ್ಕೆ ಸೇವೆ ಮಾಡಲಿಕ್ಕೆ ನಮ್ಮ ಮನಸ್ಸು ಅವಳ ಮನಸ್ಸಿನ ಹಾಗೆಯೇ ಚಿರವಾಗಿ ಅವನ ಸ್ಮರಣೆಯಲ್ಲಿಯೇ ತಲ್ಲೀನವಾಗಿರ್ಲಿ ಅಂತ ಈ ದೇವಕಿ ಮಾತೆಯ ಚರಣ ಕಮಲಕ್ಕೆ ನಾವು ಇಂದು ಸ್ಮರಿಸೋಣ, ಆಮೇಲೆ ಪ್ರಾರ್ಥಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿಗೆ ನಾನು ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ರೆ